ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಬೇಕಾ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಡಾಕ್ಟರ್ ಎಂಎಂ ಕಲಬುರ್ಗಿ ಅವರ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಐಎಫ್ಎಫ್ ಸಿಒ ಇವರ ಸಂಯುಕ್ತಾಶ್ರಯದಲ್ಲಿ ಸಹಕಾರಿ ಮಾರಾಟಗಾರರ ಸಮ್ಮೇಳನ ಹಾಗೂ ಬೇವು ಲೇಪಿತ ಹರಳು ಯೂರಿಯಾ ಕುರಿತು ವಿಚಾರಗೋಷ್ಠಿ. ಬಿಎಸ್ಪಿ ವತಿಯಿಂದ ಭೂಗಳ್ಳರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನಿನ ಕ್ರಮಕ್ಕಾಗಿ ಬೃಹತ್ ಪ್ರತಿಭಟನೆ. ಜೆಡಿಎಸ್ ಪಕ್ಷದ ಸಂಸದೀಯ ಕಾರ್ಯಮಂಡಳಿ ಅಧ್ಯಕ್ಷರನ್ನಾಗಿ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರೆ ನೇಮಕ. ಪಕ್ಷದ ಕಾರ್ಯಕರ್ತರಿಂದ ಸನ್ಮಾನ ಹಾಗೂ ಅಭಿನಂದನೆ. ಜಿಲ್ಲಾ ಕ್ರೈಸ್ತ ಸಮಾಜದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಒಂದು ದಿನದ ಸಾಂಕೇತಿಕ ಧರಣಿ. ನಗರದಾದ್ಯಂತ ವಿಜೃಂಭಣೆಯಿಂದ ಮಹಾಲಕ್ಷ್ಮಿ ಪೂಜೆ ಪುನಸ್ಕಾರ. ವಾರ್ತೆಗಳ ವಿವರ. ಸಂಶೋಧಕ ಡಾಕ್ಟರ್ ಎಂಎಂ ಕಲಬುರ್ಗಿ ಹಂತಕರು ಹಾಗೂ ಅವರ ಹಿಂದಿರುವ ವ್ಯಕ್ತಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಮಠಾಧೀಶರು ನಗರದಲ್ಲಿ ಕಪ್ಪು ಪಟ್ಟೆ ಧರಿಸಿ ಮೆರವಣಿಗೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಆರಂಭಿಸಿ ಘೋಷಣೆ ಕೂಗುತ್ತಾ ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಮಹಾವೀರ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಕಲಬುರ್ಗಿ ಅವರ ಹತ್ಯೆ ನಡೆದು 2 ವರ್ಷವಾಗುತ್ತಾ ಬಂದರೂ ಅವರನ್ನು ಹತ್ಯೆ ಮಾಡಿದವರು ಹಾಗೂ ಮಾಡಿಸಿದವರು ಪತ್ತೆಯಾಗಿಲ್ಲ. ಇದು ಸರ್ಕಾರ, ಪೊಲೀಸ್ ಇಲಾಖೆಯ ವೈಫಲ್ಯ ಹಾಗೂ ನಿರಾಸಕ್ತಿಯನ್ನು ತೋರಿಸುತ್ತದೆ. ಹತ್ಯೆಗೆ ಕೇವಲ ವೈಚಾರಿಕ ಸಂಘರ್ಷ ಕಾರಣ ಎಂಬುದು ಸ್ಪಷ್ಟವಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಕನ್ನಡ ನೆಲಶರಣರ ಸೂಫಿ ಸಂತರ ದಾಸರ ಪ್ರಭಾವದಿಂದ ಭಾವೈಕ್ಯ ಶಾಂತಿಯ ನೆಲೆಯಾಗಿದೆ. ಇಂಥದರಲ್ಲಿ ಕಲಬುರ್ಗಿಯವರು ಭೇದ ಭಾವ ಮಾಡದೆ ಮಾನವ ಕುಲದ ಒಳಿತಿಗಾಗಿ ಹೋರಾಡಿದ ಶರಣರ ಸೂಫಿ ಸಂತರ ಧೋರಣೆಗಳನ್ನು ಪ್ರತಿಪಾದಿಸಿ ಸತ್ಯಗಳನ್ನು ಬಹಿರಂಗಗೊಳಿಸಿದ್ದರು. ಶರಣರ ಮೂಲ ಆಶಯವಾದ ಮೌಢ್ಯತೆ ನಿವಾರಣೆಗೆ ಒತ್ತು ಕೊಟ್ಟಿದ್ದರು. ಇದರಿಂದ ಅವರು ಬದುಕಿದ್ದಾಗಲೇ ಹಲವರಿಂದ ಜೀವ ಬೆದರಿಕೆ ಎದುರಿಸುತ್ತಿದ್ದರು ಎಂದು ಹೇಳಿದರು. ಕೋಮುವಾದ ಶಕ್ತಿಗಳು ಅವರನ್ನು ಬಲ ಪಡೆದಿದ್ದು ವೈಚಾರಿಕವಾಗಿ ಮುಖಾಮುಖಿಯಾಗದ ಹೇಳಿಕೆಗಳ ಈ ಕೃತ್ಯವನ್ನು ಖಂಡಿಸಲಾಗುತ್ತದೆ ಎಂದು ತಿಳಿಸಿದರು. ಕಲಬುರ್ಗಿ ಅವರ ಹಂತಕರು ಮತ್ತು ಹತ್ಯೆಯ ಹಿಂದಿರುವ ಶಕ್ತಿಯನ್ನು ಪತ್ತೆ ಹಚ್ಚಬೇಕು. ವಿಶೇಷ ತನಿಖಾ ತಂಡಕ್ಕೆ ತನಿಖೆಯ ಜವಾಬ್ದಾರಿಯನ್ನು ವಹಿಸಿ ತನಿಖೆ ಚುರುಕುಗೊಳಿಸಬೇಕು. ಮುಂಬರುವ ದಿನಗಳಲ್ಲಿ ಇಂಥ ವೈಚಾರಿಕ ಹತ್ಯೆ ನಡೆಯದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಶಾಂತಿಯ ನಾಡಿನಲ್ಲಿ ಹಂದಕ ಸಂಸ್ಕೃತಿ ಬೆಳೆಯಲು ಬಿಡಬಾರದು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಹುಣಸೂರಿನ ಶಿವಾನಂದ ಸ್ವಾಮೀಜಿ, ಬಾಲ್ಕಿ ಗುರುಬಸವ ಪಟ್ಟದೇವರು, ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ, ಬಸವ ಕೇಂದ್ರದ ಜಿಲ್ಲಾ ಘಟಕದ ಅಧ್ಯಕ್ಷ ಶರಣಪ್ಪ ಮಿಠಾರೆ, ಭಾರತೀಯ ಬಸವ ಬಳಗದ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಬುವಾಲಿ, ಉದ್ಯಮಿ ಬಸವರಾಜ್ ಧನ್ನೂರ್, ಪ್ರಮುಖರಾದ ಸಿದ್ದರಾಮಪ್ಪ ಕಮಲಾಪುರ್, ಎಂಜಿ ದೇಶಪಾಂಡೆ, ಚಂದ್ರಪ್ಪ ಹೆಬ್ಬಾಳ್ಕರ್, ಸುನೀಲ್ ಬಾವಿಕಟ್ಟೆ, ರಾಜೇಂದ್ರ ಗದ್ಗಿ, ವಿರೂಪಾಕ್ಷ ಗದ್ಗಿ, ಸುನೀಲ್ ಬಾವಿಕಟ್ಟಿ, ವಿಜಯಕುಮಾರ್ ಸೋನರೆ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋ ಆಪರೇಟಿವ್ ಲಿಮಿಟೆಡ್, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್, ಕೃಷಿ ಇಲಾಖೆ, ಸಹಕಾರ ಇಲಾಖೆ, ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳಿ, ಜಿಲ್ಲಾ ಸಹಕಾರ ಯೂನಿಯನ್ ಇವರ ಸಂಯುಕ್ತಾಶ್ರಯದಲ್ಲಿ ಸಹಕಾರಿ ಮಾರಾಟಗಾರರ ಸಮ್ಮೇಳನ ಹಾಗೂ ಬೇವು ಲೇಪಿತ ಹರಳು ಯೂರಿಯಾ ಕುರಿತು ವಿಚಾರಗೋಷ್ಠಿ ನಡೆಯಿತು. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋ ಆಪರೇಟಿವ್ ಲಿಮಿಟೆಡ್, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್, ಕೃಷಿ ಇಲಾಖೆ, ಸಹಕಾರ ಇಲಾಖೆ, ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಳಿ, ಜಿಲ್ಲಾ ಸಹಕಾರ ಯೂನಿಯನ್ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಸಭಾಂಗಣ ಬೀದರ್ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಸಹಕಾರಿ ಮಾರಾಟಗಾರರ ಸಮ್ಮೇಳನ ಹಾಗೂ ಬೇವು ಲೇಪಿತ ಹರಳು ಯೂರಿಯಾ ಕುರಿತು ವಿಚಾರಗೋಷ್ಠಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಫ್ಕೋ ರಾಜ್ಯ ಮಾರಾಟ ವ್ಯವಸ್ಥಾಪಕರಾದ ಶ್ರೀ ಸಿಎಸ್ ಪಾಟೀಲರು ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು. ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಮಾದರಿ ವ್ಯವಸ್ಥೆಯಾಗಿದೆ. ಇಡೀ ರೈತ ಬಾಂಧವರ ಸಹಕಾರಿ ಬ್ಯಾಂಕ್ ಆಗಿದ್ದು ರೈತ ಬಾಂಧವರಿಗೆ ರಸಗೊಬ್ಬರಗಳ ಪೂರೈಕೆಯನ್ನು ಕೇವಲ ಈ ಬ್ಯಾಂಕ್ ಮಾತ್ರ ಮಾಡುತ್ತದೆ ಎಂದು ಹೇಳಿದರು. ಕಾರಣ ಏನಂದರೆ, ಸುಮಾರು 35 ವರ್ಷದಿಂದ ನಾನು ಅಂತ ಇದ್ದೀನಿ, 1985 ನಾನು ಇಫ್ಕೋ ಸಂಸ್ಥೆ ಸೇರಿದ್ದು, ಅವಾಗಿಂದ ನೋಡ್ತಾ ಇದ್ದೀನಿ ಈ ಒಂದು ಡಿ ಸಿ ಸಿ ಬ್ಯಾಂಕ್ ಒಂದು ಮಾದರಿ ಡಿ ಸಿ ಸಿ ಬ್ಯಾಂಕ್. ಯಾಕಂದರೆ ಇಲ್ಲಿ ರೈತರಿಗೆ ಬೇಕಾಗಿರುವಂತಹ ಸಾಮಗ್ರಿ ಆದಂತಹ ರಸಗೊಬ್ಬರಗಳನ್ನು ಸಹಕಾರ ಸಂಘಗಳ ಮುಖಾಂತರ ಇನ್ನು ಮುಂಗಾರು ಪ್ರಾರಂಭ ಆಗುವುದಕ್ಕಿಂತ ಮೊದಲನೇ
ಜಿ ಸಿ ಸಿ ಬ್ಯಾಂಕಿಂದ ಇಂಡೆಂಟ್ ಕೊಟ್ಟು ಒಂದು ಲೀಸ್ಟ್ ಮಾಡಿಕೊಂಡು ಸಪ್ಲೈ ಮಾಡಿ ಜವಾಬ್ದಾರಿ ತಗೊಂಡು ರೈತ ಬಾಂಧವರಿಗೆ ಏನಾದರೂ ರಸಗೊಬ್ಬರಗಳನ್ನು ಪೂರೈಕೆ ಮಾಡುತ್ತಂದರೆ ಅದು ಬೀದರ್ ಡಿ ಸಿ ಸಿ ಬ್ಯಾಂಕ್ ಮಾತ್ರ. ಈ ಡಿ ಸಿ ಸಿ ಬ್ಯಾಂಕ್ ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯಲ್ಲಿ ಅಂತ ಡಿ ಸಿ ಸಿ. ಬೀದರ್ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರು ಮಾತನಾಡುತ್ತಾ, ಸುಮಾರು 21 ಬ್ಯಾಂಕುಗಳಲ್ಲಿ ತನ್ನದೇ ಆದ ಮಾದರಿ ಹಾಗೂ ಯೋಜನೆಯ ಮುಖಾಂತರ 21 ವರ್ಷಗಳಲ್ಲಿ ಸಹಕಾರಿ ಕೇಂದ್ರ ಬ್ಯಾಂಕ್ ಜಿಲ್ಲೆಯಾದ್ಯಂತ ಜನರ ಹಾಗೂ ರೈತ ಬಾಂಧವರಿಗೆ ಸಹಕರಿಸುತ್ತಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ಜಿಯಾವುಲ್ಲಾ, ಸಹಕಾರ ಇಲಾಖೆ ಜಿಲ್ಲಾ ಸಹಕಾರ ಪ್ರಬಂಧಕಾರರಾದ ವಿಶ್ವನಾಥ್ ಮಾಳ್ಕೂಡ್, ಇಫ್ಕೋ ಹೊಸ್ಪೇಟ್ ಮುಖ್ಯ ಕ್ಷೇತ್ರ ವ್ಯವಸ್ಥಾಪಕರಾದ ಬಿಜಿ ಹಿರೇಮಠ್, ಡಿಸಿಸಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಮಹಾಜನ್, ಬಿಡಿಸಿಸಿ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕರಾದ ಚಂದ್ರಶೇಖರ್ ಹತ್ತಿ ಹಾಗೂ ಜಿಲ್ಲೆಯ ಎಲ್ಲಾ ಸಹಕಾರಿ ಸಿಇಒ ಹಾಗೂ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಹಾಗೂ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷ ಪಾಟೀಲ್ ಸಾಹೇಬ್ ಕೂಡ ಸರಿ ಕಡೆ ಸರ್ ಒಂದು ವತಿಯಿಂದ ತನ್ನದೇ ಆದ ಮಾದರಿ ರೀತಿಯಲ್ಲಿ ಇವತ್ತು ಗೊಬ್ಬರ ವಿತರಣೆ ಕೆಲಸವನ್ನ ಯಾವುದಾದರೂ ಜಿಲ್ಲಾ ಸಹಕಾರ ಬ್ಯಾಂಕ್ ಮಾಡ್ತಾ ಇದೆ ಅಂದ್ರೆ 21 ರಾಜ್ಯದಲ್ಲಿರ್ತಕ್ಕಂಥ 21 ಸಹಕಾರ ಬ್ಯಾಂಕ್ಗಳಲ್ಲಿ ತನ್ನದೇ ಆದ ವಹಿವಾಟಿನ ಮುಖಾಂತರ, ತನ್ನದೇ ಆದ ಹೊಸ ಒಂದು ಯೋಜನೆ ಮುಖಾಂತರ, ಹೊಸ ಪರಿಪಾಠದ ಮುಖಾಂತರ ಸುಮಾರು 20-25 ವರ್ಷಗಳ ಕಾಲ ನಿರಂತರವಾಗಿ ಸುಮಾರು ಇವತ್ತು ಗೋಲ್ಡನ್ ಜುಬ್ಲಿಯನ್ನು ಆಚರಿಸತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕೂಡ 80-87 ವರ್ಷಗಳ ಕಾಲ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಇವತ್ತು ಜಿಲ್ಲೆಯ ಜನರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸುದ್ದಿನೇ ಇವತ್ತು ಇಂಥ ದೊಡ್ಡ ಸಂಸ್ಥೆಯೊಂದಿಗೆ ನಾವು ಕೈ ಜೋಡಿಸಿ ಅವ್ರು ಮಾಡಿದಂಥ ಉತ್ಪನ್ನಗಳ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮುಖಾಂತರ ಹಾಗೂ ನಮ್ಮ ಪತ್ತಿನ ಸಹಕಾರ ಸಂಘಗಳ ಮುಖಾಂತರ ನಾವು ರೈತರಿಗೆ ಒದಗಿಸ್ತಾ ಇದ್ದೇವೆ. ಬಂಧುಗಳು, ನಗರದಲ್ಲಿ ಸರ್ಕಾರಿ ಭೂಮಿ ಮತ್ತು ವಕ್ಫ್ ಆಸ್ತಿಯನ್ನು ಕಬಳಿಸುತ್ತಿರುವ ಭೂಗಳ್ಳರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನಿನ ಕ್ರಮಕ್ಕಾಗಿ ಬಹುಜನ ಸಮಾಜ ಪಕ್ಷದವರು ಬೃಹತ್ ಪ್ರತಿಭಟನೆ ನಡೆಸಿ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಗರದಲ್ಲಿ ಸರ್ಕಾರಿ ಭೂಮಿ ಮತ್ತು ವಕ್ಫ್ ಆಸ್ತಿಯನ್ನು ಕಬಳಿಸುತ್ತಿರುವ ಭೂಗಳ್ಳರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದವರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯು ಅಂಬೇಡ್ಕರ್ ವೃತ್ತದಿಂದ ಸಾಗಿ ವಿವಿಧ ವೃತ್ತಗಳಿಂದ ಹಾದು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಮಾವೇಶಗೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮಾಜಿ ಶಾಸಕರಾದ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಸೈಯದ್ ಜುಲ್ಫೇಕರ್ ಹಶ್ಮಿ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಹಲವು ಸಾರಿ ಸರ್ಕಾರಿ ಮತ್ತು ವಕ್ಫ್ ಆಸ್ತಿಯನ್ನು ಕಬಳಿಸುತ್ತಿರುವ ವಿರುದ್ಧ ಪ್ರತಿಭಟನೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ತಹಶೀಲ್ದಾರರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಚಿವರವರೆಗೆ ವಿಷಯ ಮುಟ್ಟಿದರೂ ಯಾರೂ ಗಮನಹರಿಸುತ್ತಿಲ್ಲ ಎಂದು ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದರು. ಇಲ್ಲಿ ಡಿ ಸಿ ಆಫೀಸು, ಇದು ನಮ್ಮಣ್ಣನ ಡಿ ಸಿ ಅವರಿಗೆ ಮುಟ್ಟಿಸಿರಿ, ಅದಕ್ಕೆ ಹೇಳ್ಬೋದು. ನಮ್ಮಣ್ಣನಲ್ಲಿ ನಮ್ಮ ಏನು ಬೇಡಿಕೆ ಇದೆ, ಸರಿ ಮೀಡಿಯಾದವ್ರ ಜಾಗ ಬಿಡ್ರಿ, ತಹಸೀಲ್ದಾರ್ ಅವ್ರಿಗೆ ಭೀ ನಾವು ಕೊಟ್ಟಿದ್ದೆವು, ಡಿ ಸಿ ಅವ್ರಿಗೆ ಭೀ ಕೊಟ್ಟಿದ್ದೆವು, ಮತ್ತು ಮಾನ್ಯ ಮುಖ್ಯಮಂತ್ರಿ ತನ ಇದು ಮಾತು ಹೋಗಿದೆ. ಡಿ ಸಿ ಅವರಿಗೆ ಪರ್ಸನಲಿ ನಾವು ಹೋಗಿ ಕೊಟ್ಟಿದ್ದೆವು. ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ, ಇಲ್ಲಿ ಚಿದ್ದಿರಿ ರೋಡ್ ಮೇಲೆ ಒಂದು ವಕ್ ಪ್ರಾಪರ್ಟಿ ಇದೆ, ಬಹಿರಂಗವಾಗಿ ಲ್ಯಾಂಡ್ ಗಿರಾಬರ್ ಆ ಒಳಗಿನ ಹೆಣಗಳು ತೆಗೆದು ಬಾಯಿದಾಗ ಬಿಟಾಕಿ ಆ ಜಗನಲ್ಲಿ ಎಕ್ವೈರ್ ಮಾಡಿದ್ದೆವು. ಎಲ್ಲ ಫೋಟೋ ಸುದ್ದ ಕೊಟ್ಟಿದ್ದೆವು ನಾವು ತಹಸೀಲ್ದಾರಿಗೆ. ಇನ್ನು ತಹಸೀಲ್ದಾರ್ ಕಡಿಂದ ಬೇಕ್ಷನ್ ಆಗಿಲ್ಲ, ಡಿ ಸಿ ಅವ್ರ ಕಡಿಂದ ಬೇಕ್ಷನ್. ಇಮಿಡಿಯೇಟ್ ಆಗಿ ನಾವು ಏನು ನಮ್ಮ ಬೇಡಿಕೆ ಇದೆ, ಆ ಸರ್ವೆ ನಂಬರ್ ಎಸ್ ರೆಕ್ಕರ್ ಇದೆ, ಫಸ್ಟ್ ಸರ್ವೆ ಮಾಡಿ ಅಲ್ಲಿ ಖಬರಸ್ತಾನ್ ಇದ್ದೇ ಇಲ್ಲ ಇನ್ಕ್ವೈರಿ ಮಾಡಿ ಅದು ರಿಪೋರ್ಟ್ ಕೊಟ್ಟು ಇಲ್ಲ ಬಂದು. ನಾನು ಆಶ್ಚರ್ಯದ ಮಾತಿದೆ, 24 ಅವರ್ಸ್ನಲ್ಲಿ ಜೈಲಿನಾಗಿದ್ದ ಆಫೀಸರಿಗೆ ಸಸ್ಪೆಂಡ್ ಮಾಡಬೇಕು. ಇನ್ನು ಕಮಿಷನರ್ ನಿಮ್ಮ ಸಬ್ ರಿಜಿಸ್ಟ್ರಾರ್ ಜೈಲಿನಾಗಿದ್ದಾರ ಇನ್ನೂ ಸಸ್ಪೆಂಡ್ ಆಗ್ತದೆ ಬರ್ತಿಲ್ಲ, ಇದು ಯಾಕೆ ಆಗಿಲ್ಲ?
ನಿಮ್ಮ ಕಡೆಯಿಂದ ನಮ್ಮ ಬೇಡಿಕೆ ಐತೆ. ಯಾಕಂದ್ರೆ ಸಿ ಎಮ್ ಸಿ ನಿಮ್ಮ ಕಂಟ್ರೋಲಲ್ಲಿ ಇದೆ. ಈ ಕಮಿಷನರ್ ಬಂದಿನ ದಿನದಿಂದ ಇವತ್ತಿನ ದಿನ ಏನೇನು ಅವ್ಯವಹಾರ ಆಗಿದೆ ಎಲ್ಲ ಇಂಕ್ವೈರಿ ಆಗ್ತದೆ, ಇಮಿಡಿಯೇಟ್ಲಿ ಇಂಕ್ವೈರಿ ಆಗ್ತದೆ. ಈ ಟೈಮ್ನಲ್ಲಿ ಅಡ್ಮಿಟ್ ಆಗ್ತೆ ಅಂದ್ಕೊಂಡು ಎಲ್ಲ ಸೈನ್ ಮಾಡ್ಲತ್ತಾನೆ, ಎಲ್ಲ ಬ್ರೋಕರ್ಗಳು ನೋಡಿ ಅಲ್ಲೇ ಇದ್ದಾವೆ ಹಾಸ್ಪಿಟಲ್ನಲ್ಲಿ. ಆ ಕಮಿಷನರ್ಗೆ ಅವಕಾಶ ಮಾಡ್ಕೊಳ್ಳತ್ತೀರಿ, ಡಿಪ್ಟಿ ಕಮಿಷನರ್ ಅವರಿಗೆ ಟ್ರಾಪ್ ಮಾಡ್ಬೋದು, ಡಿಪ್ಟಿ ಕಮಿಷನರ್ ಪವರ್ಸ್ ಇದೆ. ಅದ್ರ ಸಲುವಾಗಿ ಫಸ್ಟ್ ಆ ಕಮಿಷನರ್ಗೆ ಡಿಸ್ಮಿಸ್ ಮಾಡಿ ಅವ್ನ ಬಲ್ಲಿನೆಲ್ಲ ಫೈಲ್ ಕಿತ್ಕೊಂಡು ಬರ್ಲಕ್ಕೆ ಹೇಳಿ, ಅವ ಎಲ್ಲನ ಅಲ್ಲಿ ಹೋಗಿ ಈಗ ತಕೊಂಡು ಬರ್ಲಕ್ಕೆ ಹೇಳಿ. ಲೋಕಸಭಾ ಕ್ಷೇತ್ರದ ಸಂಯೋಜಕರಾದ ವಹೀದ್ ಲಖನ್ ಅವರು ಮಾತನಾಡಿ, ನಗರಸಭೆಯ ಪೌರಾಯುಕ್ತರಾದ ಶ್ರೀ ಕೆ ಮೂರ್ತಿ ಮತ್ತು ಉಪ ನೋಂದಣಾಧಿಕಾರಿಯಾದ ಶ್ರೀ ಹೇಮೇಶ್ ರವರನ್ನು ಸೇವೆಯಿಂದ ವಜಾ ಮಾಡಿ ಅವರ ಸೇವಾ ಅವಧಿಯಲ್ಲಿ ನಡೆದ ಅವ್ಯವಹಾರಗಳ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಿ ಎಂದು ಆಗ್ರಹಿಸಿದರು. ಬಹುಜನ್ ಸಮಾಜ್ ಪಾರ್ಟಿ ಕಿ ತರಫ್ ಸೆ ಇಸ್ಕಾ ಮೇನ್ ಮಕ್ಸದ್ ಯೇ ಹೈ ಯಹಾಂ ಪರ್ ಜೋ ಆಫೀಸರ್ಸ್ ಹೈ ಭ್ರಷ್ಟ ಅಧಿಕಾರಿ ಉನ್ ಲೋಗೋ ಕೆ ಖಿಲಾಫ್ ಮೇ ನಿಕಾಲಿ ಗಯಿ ಹೈ. ಆಪ್ ಲೋಗೋ ಕೋ ಮಾಲೂಮ್ ಹೈ ಏಕ್ ದೋ ದಿನ ಪಹಲೆ ಸಿ ಎಮ್ ಸಿ ಕಮಿಷನರ್ ಔರ್ ಸಬ್ ರಿಜಿಸ್ಟ್ರಾರ್ ಔರ್ ತಹಸೀಲ್ದಾರ್ ಐಸೆ ಅಧಿಕಾರಿ ಜೋ ಗೌರ್ಮೆಂಟ್ ಲ್ಯಾಂಡ್ ಕೋ ಕಿಸಿ ಭಿ ಆದ್ಮಿ ಕೆ ನಾಮ್ ಪರ್ ಉಸ್ಕಾ ರಿಜಿಸ್ಟ್ರಿ ಕರ್ ದೇ ರಹೇ ಔರ್ ये लैंड माफिया से भी बढ़कर बड़े माफिया हैं ये, क्योंकि लैंड माफिया तो अपने देश के लिए जीता है. ये लैंड माफिया जो कर रहे हैं ये गवर्नमेंट के अधिकारी खुद होते हुए कर रहे हैं, और ये गवर्नमेंट के अधिकारी जो माफिया का काम कर रहे हैं लैंड माफिया का, ये यहाँ के मंत्री यहाँ के MLA यहाँ के लोग सब इन्वॉल्व है उसमें. 32,000 रुपये में एक करोड़ सरकारी गवर्नमेंट की वैल्यूएशन है उसकी 1,65,00,000 रुपये, ऐसी चीज को जो है ना 32,000 रुपये में भेज दिया गया है. ಸಂಯೋಜಕರಾದ ಮೂಲ್ ಭಾರತಿ ಅವರು ಮಾತನಾಡಿ, ಸರ್ಕಾರದ ಭೂಮಿ ಮತ್ತು ವಕ್ಫ್ ಆಸ್ತಿಯನ್ನು ಸಂರಕ್ಷಣೆ ಮಾಡುವಲ್ಲಿ ವಿಫಲರಾದ ವಕ್ಫ್ ಅಧಿಕಾರಿಗಳು ಬೀದರ್ನ ತಹಸೀಲ್ದಾರರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ಇವರ ವಿರುದ್ಧ ಅವಧಿಯಲ್ಲಿ ಆದ ಅವ್ಯವಹಾರವಾದ ಕುರಿತು ತನಿಖೆ ನಡೆಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿಜಿ ಜೋಸೆಫ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ವಿಠಲ್ ಡಾಕುಳ್ಗಿ, ರಾಜ್ಯ ಕಾರ್ಯದರ್ಶಿಯಾದ ಲಕ್ಷ್ಮಣ್ ಬೋಧಿ, ಜಿಲ್ಲಾ ಕಾರ್ಯದರ್ಶಿಗಳಾದ ಅಂಬದಾಸ್ ಚಕ್ರವರ್ತಿ, ಸಂಯೋಜಕರಾದ ರಾಜ್ಕುಮಾರ್ ಮೂಲ್ ಭಾರತಿ, ಪ್ರಧಾನ ಕಾರ್ಯದರ್ಶಿಗಳಾದ ಅಲಿ ಅಹಮದ್ ಖಾನ್, ರಾಜ್ಯಾಧ್ಯಕ್ಷರಾದ ಕರ್ನಾಟಕ ಟೈಗರ್ಸ್ ಹೋರಾಟ ಸಮಿತಿಯ ಅಲಿಖಾನ್ ಡಾನ್ ಸೇರಿದಂತೆ ಬಹುಜನ್ ಸಮಾಜ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಭ್ರಷ್ಟ ಅಧಿಕಾರಿಗಳಿಗೆ ಕುಂಭಕ ನೀಡುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿಗಳ ಸಚಿವರದು ಇದು ಕುಂಭಕ್ಕಿರುವುದರಿಂದ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಏನದ ಅಂದ್ರೆ ಜಿಲ್ಲೆಯಲ್ಲಿ ಹೈಕೊಂಡು ಕಸಿ ಅವರು ಆಟ ಆಡ್ತಾ ಇದ್ದಾರೆ ಗೆಳೆಯರೇ. ಸುಮಾರು ಸರ್ಕಾರದ ಬಂದಂಥ ಹಣವನ್ನು ತಮ್ಮ ಕ್ಷೇತ್ರ ಬಾಲ್ಕಿ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡ್ಕೊಂಡು ಕಸಿ ಲೂಟಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಂದಣಿ ಅಧಿಕಾರಿಗಳು ಏನು ಇತರ ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ, ಬೀದರ್ ತಹಸೀಲ್ದಾರ್ ಅವರಿಗಂತೂ ನಮ್ಮ ಸ್ಥಳೀಯ ಶಾಸಕ ರಹೀಮ್ ಖಾನ್ ಅವರು ಕುಂಭಕ್ಕೆ ನೀಡ್ತಾ ಇದ್ದಾರೆ ಗೆಳೆಯರೇ. ಅವ್ರ ಕಚೇರಿಯಲ್ಲಿ ಸಿಗಲ್ಲ ಬಹುಶಃ, ಅವರು ಏನು ಅವ್ರ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಮಧ್ಯದಲ್ಲೇ ಸೈನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಈಗ ನಾವು ಸುಮಾರು ನೋಡ್ತಾ ಇದ್ದೀವಿ ಸರ್ವೆ ನಂಬರ್ ಚಿದಿರಿ ರಸ್ತೆಯಲ್ಲಿ 24 ಸರ್ವೆ ನಂಬರ್ದಲ್ಲಿ 3 ಎಕರು 21 ಗುಂಟೆ ಶಮಶಾನ ಭೂಮಿ ಇದೆ ಮುಸ್ಲಿಂ ಸಮಾಜ ಸೇರಿದ್ದು. ಆ ಶಮಶಾನ ಭೂಮಿ 3 ಎಕರೆ ಏನಿದೆ ಅರ್ಧ ಗುಂಟೆ ಕೂಡ ಅಲ್ಲಿ ಸದ್ಯ ಪರಿಸ್ಥಿತಿ ಇಲ್ಲ, ಆ ಥರ ಇದೆ. ನಾವು ಜಿಲ್ಲಾಡಳಿತದ ಗಮನ ಸೆಳೆದೀವಿ, ಇಲ್ಲಿನ ಮಂತ್ರಿಯವರು ಗಮನ ಸೆಳೆದೀವಿ. ಇವತ್ತೇನಪ್ಪ ಒಬ್ಬ ಭೂ ಮಾಫಿಯಾ ಅದೇನು ಫಿನಿಶಿಂಗ್ ಮಾಡ್ಕೊಂಡಿನೋ ಅದಿಟ್ಟು ತೆರವುಗೊಳಿಸಿದಾರೆ ಅಷ್ಟೇ, ಆದರೆ 3 ಎಕರೆ 21 ಗುಂಟೆ ಭೂಮಿ ಎಲ್ಲಿ ಹೋಯ್ತು? ನಾವು ತಹಸೀಲ್ದಾರಿಗೆ ಕೇಳ್ತಾ ಇದ್ದೀವಿ, ಇಂಥ ಒಬ್ಬ ಭ್ರಷ್ಟಾಧಿಕಾರಿಗಳಿಗೆ ಕೈಯಲ್ಲಿ ಕೊಂಡು ಕಸಿ ಅನ್ನೋದು ಅಂದ್ರೆ ಮಂತ್ರಿ ಆಟ ಆಡ್ತಾಯಿದ್ದಾರೆ. ಮಂತ್ರಿಗಳೇ ನೀವು ಆಟ ಆಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕಾಲ ಹತ್ತಿರ ಬರ್ತಾ ಇದೆ, ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂತ ಕಸಿ ಹೇಳಿದಾಗ ಇಂಥ ಒಂದು ಇವತ್ತೇನು ನಗರಸಭೆಯಲ್ಲಿ ಭ್ರಷ್ಟಾಧಿಕಾರಿಗಳು ಮತ್ತು ನೋಂದಣಿ ಅಧಿಕಾರಿಗಳು ಇವತ್ತೇನೋ ಭ್ರಷ್ಟ ಮಾಡಿ ಇರುವುದರಿಂದ ಅವ್ರೇನು ಇವತ್ತು ಜೈಲು ಹೋಗಿದಾರ, ಇಂಥ ಒಬ್ಬ ಜೈಲಿಗೆ ಹೋಗದಂಥ ಸಂದರ್ಭದಲ್ಲಿ ಇವತ್ತೇನೋ ನಮ್ಮ ನ್ಯಾಯಾಧೀಶರುಗಳು ಇವತ್ತೇನಪ್ಪ ಅಂತಂದರೆ 3 ದಿನದ ಏನು ಅವ್ರಿಗೆ ಪೊಲೀಸ್ ಕಸ್ಟಡಿ ನೀಡಿದರು. ಆ ಕಸ್ಟಡಿದಾಗ ನೀಡಿದ್ರು ಕೂಡ ಏನಪ್ಪ ಅಂದ್ರೆ ಅವರು ಏನು ದಾಖಲಾತಿ ನಕಲು ದಾಖಲಾತಿಗಳು ಪೊಲೀಸ್ ಠಾಣದಲ್ಲಿ ಏನದಂದ್ರೆ ತಿತ್ತಾ ಇದ್ದಾರೆ. ಇದು ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್ JDS ಪಕ್ಷದ ಸಂಸದೀಯ ಕಾರ್ಯಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕರಾಗಿರುವುದರಿಂದ ಅವರ ಸ್ವಗೃಹದಲ್ಲಿ ಜಿಲ್ಲೆಯ JDS ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಅವರಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಅಭಿನಂದಿಸಿದರು.
ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ ಅವರನ್ನು ಜೆಡಿಎಸ್ ಪಕ್ಷದ ಸಂಸದೀಯ ಕಾರ್ಯಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಆಗಿರುವುದರಿಂದ ಅವರ ಸ್ವಗೃಹದಲ್ಲಿ ಜಿಲ್ಲೆಯ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, ಅಶೋಕ್ ಕುಮಾರ್ ಕರಂಜಿ ಗಾದ್ಗಿ, ದೇವೇಂದ್ರ ಕುಮಾರ್ ಸೋನಿ, ಮಾರುತಿ ಬೌದೆ, ಅಶೋಕ್ ಕೋಡ್ಗಿ, ರಾಜು ಚಿಂತಾಮಣಿ, ನವೀದ್ ಕುರೈಶಿರವರು ಅವರಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನನ್ನನ್ನು ನೇಮಕ ಮಾಡಿದ ಮಾಜಿ ಪ್ರಧಾನಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಹಾಗೂ ರಾಜ್ಯಾಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನಮ್ಮ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರು ನಿನ್ನೆ ಏನು ನಮ್ಮ ಪಕ್ಷದ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಸಂಸದೀಯ ಮಂಡಳಿ ಅಧ್ಯಕ್ಷರಾಗಿ ಏನು ನನಗೆ ನೇಮಕ ಮಾಡಿದ್ದಾರೆ, ನಮ್ಮ ಸಮಸ್ತ ನಮ್ಮ ಜನತೆ ಪರವಾಗಿ ಅವ್ರಿಗೆ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಯಾವತ್ತಿಗೂ ಅವರು ಕೊಟ್ಟಿದಂಥ ಜವಾಬ್ದಾರಿ ನಿಷ್ಠೆಯಿಂದ ನಿಭಾಯಿಸ್ತಾ ಬಂದಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಗಲು ರಾತ್ರಿ ಈ ಪಕ್ಷ, ಅದರಲ್ಲಿ ವಿಶೇಷವಾಗಿ 2018 ಚುನಾವಣೆಯಲ್ಲಿ ಇವತ್ತೇನು ಇಡೀ ರಾಜ್ಯದಲ್ಲಿ ಜನರದೊಂದು ಆಸೆ ಇದೆ, ಇಲ್ಲೋ ಒಂದು ಕಾರ್ನರ್ನಲ್ಲಿ ರೈತರ ಪರವಾಗಿ ಜೆ ಡಿ ಎಸ್ ಹಿಂದೇನು ಕೆಲಸ ಮಾಡಿದೆ, ಮುಂದೆ ಜೆ ಡಿ ಎಸ್ ಬರಬೇಕು ಎಂಬ ನಿಟ್ಟಿನಲ್ಲೇನು ಇವತ್ತು ಜನ ಚಿಂತೆ ಮಾಡ್ತಾಯಿದ್ದಾರೆ. ಅದರ ಅನ್ವಯವಾಗಿ ಹಗಲು ರಾತ್ರಿ ಅವ್ರ ಜೊತೆಯಲ್ಲಿ ಇವತ್ತು ಏನು ಜವಾಬ್ದಾರಿಗಳು ಕೊಟ್ಟಿದ್ದಾರೆ, ಇದಕ್ಕಿಂತ ಹೆಚ್ಚು ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರೆ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರೆ ಅವರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಿವಸ ನಮ್ಮ ಜೆ ಡಿ ಎಸ್ ಪಕ್ಷದ ಸಂಸದೀಯ ವ್ಯವಹಾರಗಳ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶೆಂಪುರ ಅವರನ್ನು, ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ದೇವೇಗೌಡರು ಹಾಗೂ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕುಮಾರ ಸ್ವಾಮಿ ಅಣ್ಣವರು ಮಹತ್ತರವಾದ ಒಂದು ಜವಾಬ್ದಾರಿಯನ್ನು ಅಣ್ಣವರಿಗೆ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆಯಿಂದ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳು. ನಮ್ಮ ಪಕ್ಷದ ಪರವಾಗಿ ಹಾಗೂ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇನ್ನು ದೇವರು ಇನ್ನೂ ಹೆಚ್ಚಿನ ಒಂದು ಮಹತ್ವವಾದ ಜವಾಬ್ದಾರಿಯನ್ನು ಆತ್ಮೀಯರಾದ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಾಶೆಂಪುರ ಅವರಿಗೆ ಹೆಚ್ಚಿನ ಸ್ಥಾನಮಾನ ಸಿಗಲಿ. ಬರ್ತಕ್ಕಂಥ ದಿನಗಳಲ್ಲಿ ಮುಂದಿನ ಗೌರಿ ಗಣೇಶ ಹಬ್ಬ ನಿಮ್ಮ ಬರುವಷ್ಟರಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಒಂದು ಉನ್ನತ ಹುದ್ದೆಯನ್ನು ಸ್ವೀಕರಿಸಲೆಂದು ಆ ದೇವರಲ್ಲಿ ಭಗವಂತನಲ್ಲಿ ಗೌರಿ ಗಣೇಶನಲ್ಲಿ ಪ್ರಾರ್ಥಿಸುತ್ತಾ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಕ್ರೈಸ್ತರ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಮಂಜೂರಾತಿಯಾಗಿರುವ ಅನುದಾನವನ್ನು ಬಿಡುಗಡೆ ಮಾಡದಿರುವ ಜಿಲ್ಲಾಡಳಿತ ವಿರುದ್ಧ ಕರ್ನಾಟಕ ಕ್ರೈಸ್ತ ಯುವ ರಕ್ಷಣಾ ಸಮಿತಿಯವರು ಅಹೋರಾತ್ರಿ ಧರಣಿ ನಡೆಸಿದರು. ಜಿಲ್ಲಾ ಕ್ರೈಸ್ತರ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮಂಜೂರಾತಿಯಾಗಿರುವ ಅನುದಾನವನ್ನು ಹಾಗೂ ಕ್ರೈಸ್ತಾಭಿವೃದ್ಧಿ ಯೋಜನೆಗಳನ್ನು ಕುಂಠಿತಗೊಳಿಸುವ ಷಡ್ಯಂತ್ರ ನಡೆಸುತ್ತಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳಾದ ಅವಿನಾಶ್ ರವರ ಕ್ರಮವನ್ನು ಖಂಡಿಸಿ ಕರ್ನಾಟಕ ಕ್ರೈಸ್ತ ಯುವ ರಕ್ಷಣಾ ಸಮಿತಿ ಜಿಲ್ಲಾ ಪದಾಧಿಕಾರಿಗಳ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿ ಕಚೇರಿ ಎದುರುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದರು. ರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಜು ಆರ್ ಕೋಳಾರ್ ಅವರು ಮಾತನಾಡಿ, ಕ್ರೈಸ್ತರಿಗೆ ಮಲತಾಯ ಧೋರಣೆ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಕ್ರೈಸ್ತ ಸಮುದಾಯಕ್ಕೆ ಮಂಜೂರಾದ 10 ಹಲವಾರು ಯೋಜನೆಗಳು ಬಿಡುಗಡೆಯಾದರೂ ಸಹ ಜಿಲ್ಲಾಡಳಿತ ಒದಗಿಸುತ್ತಿಲ್ಲ ಎಂದು ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಅಲ್ಪಸಂಖ್ಯಾತರ ಅಧಿಕಾರಿಯಾಗಿರುವಂಥ ಅವಿನಾಶ್ ಅವರ ವಿರುದ್ಧ ಇವತ್ತು ಕ್ರೈಸ್ತರ ರಕ್ಷಣಾ ಸಮಿತಿ ವತಿಯಿಂದ ಒಂದು ಸತ್ಯಾಗ್ರಹ ಮಾಡಲಾಗುತ್ತಿದೆ. ಈ ಸತ್ಯಾಗ್ರಹದ ಉದ್ದೇಶವೇನೆಂದರೆ, ಇವತ್ತು ಕ್ರೈಸ್ತರಿಗೆ ಮಲ್ತಾಯಿ ಧೋರಣೆ ಜಿಲ್ಲೆಯಲ್ಲಿ ಆಯ್ತಾ ಇದೆ. ಮಲ್ತಾಯಿ ಧೋರಣೆ ಅಂತಂದರೆ ಯಾವುದೇ ನಮ್ಮ ಕ್ರೈಸ್ತನ ಸಮುದಾಯಕ್ಕೆ ಬಂದಂಥ ಚರ್ಚ್ ರಿವಲ್ಯೂಷನ್ ಆಗಲಿ, ಸಮುದಾಯ ಭವನವಾಗಲಿ, ಶಾದ್ಯ ಭಾಗ್ಯವಾಗಲಿ, ಇಂಥ 10-16 ಯೋಜನೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಅನುದಾನ ಬಿಡುಗಡೆ ಆದರೂ ಸಹ ಜಿಲ್ಲಾಡಳಿತ ಇವತ್ತು ನಮ್ಮ ಕ್ರೈಸ್ತ ಜನರಿಗೆ ಭಾಳಷ್ಟು ಅನ್ಯಾಯ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿರುವಕ್ಕಂಥ ಅಧಿಕಾರಿ, ಇವನು ಕ್ರಿಸ್ತ ವಿರೋಧಿ ಅಧಿಕಾರಿ, ಇವನು ಇಲ್ಲಿರೋಕ್ಕಂಥ ಅವಿನಾಶನೆಲ್ಲ ಸಸ್ಪೆಂಡ್ ಮಾಡಬೇಕು, ತಕ್ಷಣ ಅವನನ್ನು ವರ್ಗಾವಣೆ ಮಾಡಬೇಕು. ಇಲ್ಲ ಅದರ
ಈ ನಮ್ಮ ಯುವ ಕ್ರೈಸ್ತ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತಲ್ಲ ಇನ್ನು ಮುಂದುವರೆದಂಥ ದಿನಗಳಲ್ಲಿ ಜಿಲ್ಲಾದಂಥ ಹೋರಾಟ ಮಾಡೋಕ್ಕೆ ಇವತ್ತು ನಾವು ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ. ಪಿ ಜಿ ಜೋಸೆಫ್ ಅವರು ಮಾತನಾಡಿ, ಕ್ರೈಸ್ತರ ಹಿತರಕ್ಷಣೆಗೋಸ್ಕರ ಹಲವಾರು ಯೋಜನೆಗಳನ್ನು ಬಿಡುಗಡೆ ಮಾಡಿದರೂ ಯಾವ ಸೌಲಭ್ಯವೂ ಒದಗಿಸುತ್ತಿಲ್ಲ, ಅವಿನಾಶ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೂ ಉಸ್ತುವಾರಿ ವಹಿಸಿದಂಥ ಮಾನ್ಯ ಖಂಡ್ರೇಜಿಯವರಿಗೂ ನಾವು ಬೇಡಿಕೊಳ್ಳೋದೇನೆಂದರೆ, ಪ್ರಾಮುಖ್ಯವಾಗಿ ನಮ್ಮ ಕ್ರೈಸ್ತರ ಹಿತರಕ್ಷಣೆ ಅಂತ ಏನು ಘೋಷಣೆ ಮಾಡ್ತಾ ಇದ್ದೀರಿ, ಇದನ್ನು ನೀವು ಮಾಡ್ತಾ ಇಲ್ಲ. ಇದನ್ನು ನಮ್ಮ ಸಮಿತಿ ಇವತ್ತು ಖಂಡಿಸ್ತದೆ. ನೀವು ಬೇಗ ಗಮನಹರಿಸಿ ನೀವು ಬಂದು ಈ ಒಬ್ಬ ಕೆಲಸಕ್ಕೆ ಬಾರದಿರುವಂಥ ಅಧಿಕಾರಿ ಅವಿನಾಶ್ ಅವರಿಗೆ ಮನೆ ಕಳಿಸ್ಬೇಕು. ಇಮಿಡಿಯೇಟಾಗಿ ಆ್ಯಕ್ಷನ್ ನೀವು ತೆಗೆದುಕೊಳ್ಬೇಕೆಂಬುದಾಗಿ ನಾವು ಮನವಿ ಮಾಡ್ತೇವೆ. ಅಷ್ಟೇ ಅಲ್ಲ, ಒಂದು ವೇಳೆ ನೀವು ಬರಲಿಲ್ಲ ಅಂದರೆ, ಇದನ್ನು ಸರಿಪಡಿಸಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸೌಧ ಮುತ್ತಿಗೆ ಕೂಡ ಹಾಕ್ತೇವೆ. ಇದರಲ್ಲಿ ನಾನು ಮತ್ತು ನಮ್ಮ ಸಂಘಟಿಗರು ಬಿ ಎಸ್ ಪಿಯ ಉಪಾಧ್ಯಕ್ಷನಾಗಿ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷನಾಗಿ ತಿಳಿಸ್ತಾ ಇದ್ದೇನೆ. ಸದಾ ಬೆಂಬಲ ನಮ್ಮ ಕ್ರೈಸ್ತ ಕರ್ನಾಟಕ ಕ್ರೈಸ್ತ ಯುವ ರಕ್ಷಣೆ ವೇದಿಕೆ ಇದೆ. ನಾವು ಇದನ್ನು ನಾವು ಪೂರ್ತಿಯಾಗಿ ತೆಗೆದುಕೊಂಡು ನಾವು ಮುಂದುವರಿಸ್ತೇವೆ ಅನ್ನುವಂಥದ್ದನ್ನು ನಾವು ತಿಳಿಸ್ತೇನೆ. ದಯಮಾಡಿ ಇದರ ಕುರಿತಾಗಿ ಎಲ್ಲ ಅಧಿಕಾರಿಗಳೇ ನೀವು ಬಂದು ಇದನ್ನು ಬಗೆಹರಿಸಬೇಕೆಂಬುದಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಂಡು ಬಿಡ್ತೇವೆ. ಮತ್ತು ಈ ವಿಷಯವು ತಿಳಿಯುತ್ತಲೇ ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ಅಭಿವೃದ್ಧಿ ಪರಿಷತ್ ಸದಸ್ಯರಾದ ಜಾನ್ ಬೆಸ್ಲಿ ಅವರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತರನ್ನು ಮಾತನಾಡುತ್ತಾ, ನಿಮ್ಮ ಎಲ್ಲ ಬೇಡಿಕೆಗಳನ್ನು ಕರ್ನಾಟಕ ಸರ್ಕಾರ ಕ್ರಿಶ್ಚಿಯನ್ ಅಭಿವೃದ್ಧಿ ಪರಿಷತ್ನ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಹೈವಾನ್ ಡಿಸೋಜಾರ್ ಅವರೊಂದಿಗೆ ಚರ್ಚಿಸಿ ಬರುವ 15 ದಿನಗಳಲ್ಲಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ಹಲವು ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು. ನಾವು ಈ ಒಂದು ಸತ್ಯಾಗ್ರಹವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ, ಕಳೆದ 1.5 ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುಮಾರು 7.5 ಕೋಟಿಗಿಂತಲೂ ಹೆಚ್ಚಿನ ಅನುದಾನ ನಮ್ಮ ಬೀದರ್ ಅಲ್ಪಸಂಖ್ಯಾತರ ಇಲಾಖೆಗೆ ಬಂದಿದೆ. ಆದರೂ ಕೂಡ ಇಲ್ಲಿನ ಜಿಲ್ಲಾಡಳಿತ ಮತ್ತು ಕಲ್ಯಾಣಾಧಿಕಾರಿ ಅವಿನಾಶ್ ಇವರು ತಪಾಸಣೆಯಾದ ನೆಪವನ್ನು ಒಡ್ಡಿ ಸಂಬಂಧಪಟ್ಟ ಸಂಘ ಸಂಸ್ಥೆಗಳಿಗೆ ಹಣವನ್ನು ನೀಡದೆ ಅನುದಾನವನ್ನು ನೀಡದೆ ಪೀಡಿಸ್ತಾ ಇದ್ದಾರೆ. ಕೇಳಲಿಕ್ಕೆ ಹೋದರೆ ನಾವು ತಪಾಸಣೆ ಮಾಡ್ತೀವಿ, ಎ ಸಿ ಅವರು ಬರ್ತಾರೆ, ಡಿ ಸಿ ಅವರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಸುಳ್ಳು ಸುಳ್ಳುಗಳು ಹೇಳ್ತಾ ಬರೀ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ರೀತಿಯ ಅನುದಾನ ಬಿಡುಗಡೆ ಮಾಡಿಲ್ಲ. ಒಂದು ಎರಡನೇದೇನಪ್ಪ ಅಂದ್ರೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಚರ್ಚ್ಗಳು ಇವತ್ತು ಶೀತಲಾವಸ್ಥೆಯಲ್ಲಿವೆ. ಬೀಳುವಂಥ ಪರಿಸ್ಥಿತಿಯಲ್ಲಿ ನೆಲವಾಳ್ ಗ್ರಾಮದಲ್ಲಿ, ಕಮಲ್ಪುರ ಗ್ರಾಮದಲ್ಲಿ ನೀವು ಹೋಗಿ ನೋಡ್ರಿ. ಮಾನ್ಯ ಸಚಿವರು, ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಾವು ನಿಮ್ಗೆ ಸಾಕಷ್ಟು ಸಾರಿ ಮನವಿ ಮಾಡಿಕೊಂಡಿದ್ದೇವೆ. ಇವತ್ತು ಈ ಮಾಧ್ಯಮದ ಮೂಲಕ ಮಾನ್ಯ ಸಿದ್ದರಾಮಯ್ಯನವರಿಗೂ, ಉಸ್ತುವಾರಿ ಮಂತ್ರಿಗಳಿಗೂ ಮತ್ತು ಈ ಒಂದು ಡೈರೆಕ್ಟರ್ ಅಕ್ರಮ್ ಪಾಷಿನವರಿಗೂ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಇಂಥ ಭ್ರಷ್ಟ ಅಧಿಕಾರಿಯನ್ನು ಕ್ರೈಸ್ತ ವಿರೋಧ ಅಧಿಕಾರಿ ತಕ್ಷಣ ಸಸ್ಪೆಂಡ್ ಮಾಡಬೇಕು. ನಗರದಾದ್ಯಂತ ಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿದ್ದು, ಹೆಣ್ಣು ಮಕ್ಕಳೆಲ್ಲ ಮಹಾಲಕ್ಷ್ಮಿಯ ಮೂರ್ತಿ ಮಾಡಿ ವೈಭವದಿಂದ ಅಲಂಕರಿಸಿ ಪೂಜೆ ಮಾಡಿ ಆಶೀರ್ವಾದ ಪಡೆದರು. ದರ್ಜೆಗಲ್ಲಿ ಬಡಾವಣೆಯಲ್ಲಿ ವಿಶೇಷ ರೀತಿಯಲ್ಲಿ ಪೂಜೆ ಸಲ್ಲಿಸಿದ ಗರ್ಜೆ ಪರಿವಾರದ ಒಂದು ದೃಶ್ಯ ನೋಡೋಣ. ಜಿಲ್ಲೆಯಾದ್ಯಂತ ಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಿದ್ದು, ಅವರದೇ ಶೈಲಿಯಲ್ಲಿ ಮಹಾಲಕ್ಷ್ಮಿ ಮೂರ್ತಿಗೆ ಶೃಂಗಾರ ಮಾಡಿ ವಿಶೇಷ ರೀತಿಯಲ್ಲಿ ಪೂಜೆ ಸಲ್ಲಿಸಿದರು. ಗರ್ಜೆ ಬಡಾವಣೆಯ ಗರ್ಜೆ ಪರಿವಾರದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡಿ ಆಶೀರ್ವಾದ ಪಡೆದರು. ಅದರಲ್ಲೂ ಕನ್ನೆಯರು ಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಒಳ್ಳೆಯ ವರ ಸಿಗುವ ಹಾಗೂ ಮದುವೆಯಾಗುವ ಯೋಗ ಇದೆ ಎಂಬ ನಂಬಿಕೆಯನ್ನು ಜನರು ಹೊಂದಿದ್ದಾರೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಶರದ್ ಗರ್ಜೆ, ಸೀಮಾ ಗರ್ಜೆ, ಸಚಿನ್ ಗರ್ಜೆ, ಉಮಾ ಗರ್ಜೆ, ಮೂಲ್ಚಂದ್ ಗರ್ಜೆ, ಯಶೋಧ ಗರ್ಜೆ, ಕಾದಂಬರಿ ಗರ್ಜೆ, ಶ್ರುತಿ ಗರ್ಜೆ ಸೇರಿದಂತೆ ಸಮಸ್ತ ಗರ್ಜೆ ಪರಿವಾರದವರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬಿಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.